ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಬೇಕು ಅಂತ ಇರೋ ಪ್ಲ್ಯಾಂಟ್ ಹೆಸರು ಡೈಫನ್ ಬ್ಯಾಕ್ಯ. ಇದನ್ನು ಡಂಪ್ ಕೇನ್ ಅಥವಾ ಲೆಪರ್ಡ್ ಲಿಲಿ ಅಂತಲೂ ಕರೀತಾರೆ. ಇದು ಒಂದು ಇಂಡೋರ್ ಪ್ಲ್ಯಾಂಟ್. ಇದು ಸಾಮಾನ್ಯವಾಗಿ ನೀವು ಮತ್ತೆ ಎಲ್ಲ ರಿಸೆಪ್ಷನ್ ಏರಿಯಾಗಳಲ್ಲಿ ಮನೆ ಎಂಟ್ರೆನ್ಸಲ್ಲಿ ಈ ಪ್ಲ್ಯಾಂಟ್ನ ಇಟ್ಟಿರ್ತಾರೆ. ಇದರ ವೈಶಿಷ್ಟ್ಯತೆಯೇ ಇದರ ಎಲೆಗಳು, ಅಗಲಗಲವಾದ ಎಲೆಗಳು ಮತ್ತು ಸುಂದರವಾದ ಎಲೆಗಳು. ಇದು ನೀವು ಹತ್ರ ಹೋಗಿ ನೋಡೋವರೆಗೂ ಇದು ನಿಮಗೆ ನಿಜವಾದ ಪ್ಲ್ಯಾಂಟಾ ಏನು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಇದು ಒಳ್ಳೆ ಪ್ಲಾಸ್ಟಿಕ್ ಥರನೇ ಕಾಣಿಸುತ್ತೆ ದೂರದಿಂದ ನೋಡೋಕ್ಕೆ. ಬಟ್ ಹತ್ರ ಹೋಗಿ ನೋಡಿದಾಗೇ, ಅದನ್ನು ಮುಟ್ಟು ನೋಡಿದಾಗೇ ನಿಮಗೆ ಇದೊಂದು ನಿಜವಾದ ಗಿಡ ಅನ್ನೋದು ಗೊತ್ತಾಗೋದು. ಆಮೇಲೆ ಇದು ಎಲೆ ನಾನು ತೋರಿಸ್ತಿರೋ ಹಾಗೆ ನಿಮಗೆ ಪಿಕ್ಚರಲ್ಲಿ ಇದರಲ್ಲಿ ಎಷ್ಟೊಂದು ವೇರಿಯಂಟ್ಸ್ ಇದೆ, ಎಲೆಗಳಲ್ಲೇ ಎಷ್ಟೊಂದು ವೇರಿಯಂಟ್ಸ್ ಇದೆ. ಡಾರ್ಕ್ ಕಲರ್, ಫುಲ್ ಡಾರ್ಕ್ ಗ್ರೀನ್ ಕಲರ್ದು ಬರುತ್ತೆ. ಆಮೇಲೆ ನಿಯಾನ್ ಕಲರ್ ಸೆಂಟ್ರಲ್ಲಿ, ಮತ್ತು ಎಡ್ಜಸ್ಸಲ್ಲಿ ಮಾತ್ರ ಡಾರ್ಕ್ ಗ್ರೀನ್ ಕಲರ್ ಅಂಥದ್ದು ಬರುತ್ತೆ. ಆಮೇಲೆ ಶಾರ್ಪ್ ಶಾರ್ಪಾಗಿ ನಿಯಾನ್ ಕಲರ್ ಇರೋವಂಥದ್ದು. ಸೊ ತುಂಬ ವೆರೈಟೀಸ್ ಇದೆ. ಅದನ್ನು ಬೇಕಾದ್ರೆ ನಾನು ಇನ್ನೊಂದು ವೀಡಿಯೋಲ್ಲಿ ನಾನು ಇದರ ಎಲ್ಲ ಥರ ವೆರೈಟೀಸ್ನೂ ಕವರ್ ಮಾಡಿ ಹಾಕ್ತೀನಿ. ಬಟ್ ಅದಕ್ಕೆ ಮುಂಚೆ ನಾನು ಇವತ್ತು ಈ ಪರ್ಟಿಕ್ಯುಲರ್ ಪ್ಲ್ಯಾಂಟ್ ಬಗ್ಗೆ, ಇದನ್ನು ಕೇರ್ ಹೆಂಗೆ ತೊಗೊಳ್ಳೋದು, ಇದನ್ನು ಪ್ರಾಪಗೇಟ್ ಹೆಂಗೆ ಮಾಡೋದು, ಮತ್ತು ಇದಕ್ಕೆ ಯಾವ ಥರ ಸನ್ಲೈಟ್ ಬೇಕು, ಡೈರೆಕ್ಟ್ ಸನ್ಲೈಟ್ ಬೇಕಾ ಅಥವಾ ಶೇಡಲ್ಲಿ ಇಡ್ಬೋದಾ, ಸೊ ಇಂಥದ್ದೆಲ್ಲ ನಾನು ನಿಮಗೆ ಇವತ್ತು ಹೇಳಿಕೊಡ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ, ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಡೈಫನ್ ಬ್ಯಾಕಿಯ ನಾನು ಇಂಡೋರ್ ಪ್ಲ್ಯಾಂಟ್ ಅಂತ ಹೇಳಿದಾಗ, ಸೊ ಇದು ಡೈರೆಕ್ಟ್ ಸನ್ಲೈಟ್ ಇಷ್ಟಪಡೋಲ್ಲ. ಇದನ್ನು ನೀವು ನೆರಳಲ್ಲೇ ಇಡಬೇಕು. ಡೈರೆಕ್ಟ್ ಸನ್ಲೈಟು ಮೇ ಬಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಇದು ತಡ್ಕೋಬೋದು. ಬಟ್ ಮಧ್ಯಾಹ್ನದ ಬಿಸಿಲಲ್ಲೆಲ್ಲ ಈ ಗಿಡನ ಇಡಕ್ಕೋಗಬಾರ್ದು. ಇಟ್ಟರೆ ಅದು ಎಲೆ ತುದಿಗಳು ಬರ್ನ್ ಆಗಕ್ಕೆ ಶುರು ಆಗುತ್ತೆ. ಸೊ ಹಂಗಾಗಿ ಇದನ್ನು ಇಡಬಾರ್ದು. ಆಮೇಲೆ ಇದಕ್ಕೆ ಅಗೇನ್ ವೆಲ್ ಡ್ರೈನ್ಡ್ ಸಾಯಿಲ್ ಬೇಕು. ಇದು ನೀರು ನಿಂತ್ಕೊಳ್ಳೋಕ್ಕೆ ಶುರು ಆದರೆ ಮಣ್ಣಲ್ಲಿ ಅದರದು ರೂಟ್ಸ್ ಎಲ್ಲ ಕೊಳ್ತೋಗುತ್ತೆ. ಸೊ ಹಂಗಾಗಿ ವೆಲ್ ಡ್ರೈನ್ಡ್ ಸಾಯಿಲು. ಆಮೇಲೆ ಇದಕ್ಕೆ ಫ್ರೀಕ್ವೆಂಟಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮೇಲುಗಡೆ ಇದನ್ನು ಮಣ್ಣಿನ ಮೇಲ್ಭಾಗನ ಬೆರಳಲ್ಲಿ ಮುಟ್ಟಿ ಅದು ಅಪ್ ಟು 1 ಇಂಚ್ವರೆಗೂ ಅದು ತೇವಾಂಶ ಇದ್ದರೆ ಅದನ್ನು ನೀರು ಹಾಕೋದು ಬೇಡ. 1 ಇಂಚ್ವರೆಗೂ ತೇವಾಂಶ ಇಲ್ಲ ಅಂತಂದರೆ ಫುಲ್ ಡ್ರೈ ಆಗೋಗಿದ್ದಾನೆ ಮಾತ್ರ ನೀರು ಹಾಕೋದು ಒಳ್ಳೆಯದು. ಆಮೇಲೆ ಇದು ಸಾಮಾನ್ಯವಾಗಿ 3-6 ಅಡಿ ಎತ್ತರ ಬೆಳೆಯುತ್ತೆ. ಆಮೇಲೆ 1-3 ಅಡಿವರೆಗೂ ಅಗಲ ಬೆಳೆಯುತ್ತೆ. ಇದನ್ನು ಪ್ರಾಪಗೇಟ್ ಮಾಡೋಕ್ಕೆ 2 ವಿಧಾನ ಇದೆ. ಒಂದು ಸ್ಟೆಮ್ ಕಟ್ಟಿಂಗ್ಸಿಂದ ಪ್ರಾಪಗೇಟ್ ಮಾಡ್ಬೋದು. ಇನ್ನೊಂದು ಬೇಬಿ ಪ್ಲ್ಯಾಂಟ್ಸ್ ಅಥವಾ ಪಪ್ಸ್ ಅಂತ. ಇದರ ಬುಡದ ಹತ್ರ ನೀವು ಅಬ್ಸರ್ವ್ ಮಾಡಿದ್ರೆ ಬೇಬಿ ಸಣ್ಣ ಸಣ್ಣ ಬೇಬಿ ಪ್ಲ್ಯಾಂಟ್ಸ್ ಮತ್ತು ಪಪ್ಸು ಬರೋಕ್ಕೆ ಶುರುವಾಗುತ್ತೆ. ಸೊ ಆ ಬೇಬಿ ಪ್ಲ್ಯಾಂಟ್ಸ್ ಅಥವಾ ಪಪ್ಸ್ನ ನೀವು ಮೇನ್ ಪ್ಲ್ಯಾಂಟಿಂದ ಸಪ್ರೇಟ್ ಮಾಡಿ, ಅದರಲ್ಲಿ ಏರಿಯಲ್ ರೂಟ್ಸು ಕೂಡ ಇರುತ್ತೆ ಬೇಬಿ ಪ್ಲ್ಯಾಂಟ್ಸ್ ಅಥವಾ ಪಪ್ಸಲ್ಲಿ. ಸೊ ಅದನ್ನು ತೆಗಿಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಒಂದೆರಡು ರೂಟ್ಸ್ ಬರೋ ಹಾಗೆ ತೆಗೆದ್ರೆ ಆ ಬೇಬಿ ಪ್ಲ್ಯಾಂಟ್ಸ್ ಅಥವಾ ಪಪ್ಸ್ನೂ ಇಟ್ಕೊಂಡು ನೀವು ಹೊಸ ಗಿಡನ ಡೆವಲಪ್ ಮಾಡ್ಕೋಬೋದು. ಸೊ ಈಗ ನಾನು ಮೇನ್ ಪ್ಲ್ಯಾಂಟಿಂದ ನಿಮ್ಮ ಬೇಬಿ ಪ್ಲ್ಯಾಂಟ್ನ ಹೇಗೆ ಸಪ್ರೇಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದೇ ನೋಡಿ, ನಾನು ಮೇನ್ ಪ್ಲ್ಯಾಂಟು ನಾನು ಯಾವಾಗಲೇ ಹೇಳಿದಾಗೆ ಈ ಮೇನ್ ಪ್ಲ್ಯಾಂಟ್ಗೆ ಅಟ್ಯಾಚ್ ಆದಂಗೆ 4-5 ಬೇಬಿ ಪ್ಲ್ಯಾಂಟ್ಸ್ ಬೆಳ್ಕೊಂಡಿದ್ದಾವೆ. ಮತ್ತು ಅದು ರೂಟ್ಸ್ ಕೂಡ ನೀವು ನೋಡ್ಬೋದು, ಚೆನ್ನಾಗಿ ಡೆವಲಪ್ ಆಗಿದ್ದಾವೆ. ಒಂದಷ್ಟಕ್ಕೆ ಏರಿಯಲ್ ರೂಟ್ಸ್ ಕೂಡ ಬಂದಿದ್ದಾವೆ. ಅಲ್ಲಿ ನೋಡಿ, ನಾನು ಏರಿಯಲ್ ರೂಟ್ಸ್ ನೀವು ಕಾಣ್ತಿರ್ಬೋದು ಬುಡದಲ್ಲಿ. ಬೇಬಿ ಪ್ಲ್ಯಾಂಟ್ಸ್ಗೆ ಬೇಬಿ ಪ್ಲ್ಯಾಂಟ್ಸಿಂದ ಬಂದಿರೋಂಥ ಏರಿಯಲ್ ರೂಟ್ಸು, ಮತ್ತು ಅದು ರೂಟ್ಸೂ ಸಪ್ರೇಟಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದಾವೆ. ಸೊ ಈ ಬೇಬಿ ಪ್ಲ್ಯಾಂಟ್ಸ್ನೇ ನೀವು ಸಪ್ರೇಟಾಗಿ ಸಪ್ರೇಟ್ ಮಾಡ್ಕೋಬೇಕು ಮೇನ್ ಪ್ಲ್ಯಾಂಟಿಂದ. ಅದನ್ನು ಜೆಂಟ್ಲಾಗಿ ಇಟ್ಕೊಂಡು ಪುಲ್ ಮಾಡಿದ್ರೆ ಅದು ಸಪ್ರೇಟ್ ಆಗೋಗುತ್ತೆ. ಆಗ ಸಪ್ರೇಟ್ ಮಾಡಬೇಕಾದ್ರೆ ನಾವು ಆ ರೂಟ್ಸೂ ಅದ್ರ ಜೊತೆ ಬರೋ ಹಾಗೆ ಪುಲ್ ಮಾಡಿದ್ರೆ ಆವಾಗ ಅದು ಖಂಡಿತವಾಗಿ ಇನ್ನೊಂದು ಪ್ಲ್ಯಾಂಟಾಗಿ ಗ್ರೋ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಈ ವಿಡಿಯೋಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಬೇಬಿ ಪ್ಲ್ಯಾಂಟ್ನ ನಾನು ಪುಲ್ ಮಾಡ್ತಾ ಇದ್ದೀನಿ, ಬಾಟಮಿಂದ ಪುಲ್ ಮಾಡಿದಾಗ ಅದ್ರ ಜೊತೆಗೆ ಅದರ ರೂಟ್ಸ್ ಕೂಡ ಬಂತು. ಅದರಲ್ಲಿ ಆಲ್ರೆಡಿ ಏರಿಯಲ್ ರೂಟೂ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಏರಿಯಲ್ ರೂಟ್ಸ್ ಕೂಡ ಬಂದಿದೆ. ಸೊ ಇನ್ನೊಂದು ಕಟ್ಟಿಂಗಲ್ಲಿ ನನಗೆ ರೂಟ್ ಬರಲಿಲ್ಲ, ಬಟ್ ಅದರಲ್ಲಿ ನನಗೆ ಆಲ್ರೆಡಿ ಒಂದು ಏರಿಯಲ್ ರೂಟ್ ಇತ್ತು ನೋಡಿ ನೋಡಿ, ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಏರಿಯಲ್ ರೂಟಿಂದನೂ ಇದು ಪ್ರಾಪಗೇಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು, ಆಲ್ರೆಡಿ ನಾನು ಹೇಳಿದ್ದಾಗೆ, ಸೊ ಇದರಲ್ಲಿ ಮತ್ತೆ ಒಂದು 3-4 ಬೇಬಿ ಪ್ಲ್ಯಾಂಟ್ಸ್ ಉಳ್ಕೊಂಡಿದೆ. ಇದನ್ನು ಆಮೇಲೆ ನಾನು ಸಪ್ರೇಟ್ ಮಾಡ್ಕೋತೀನಿ. ಬಟ್ ನಾನು ಆವಾಗಲೇ ಹೇಳಿದಾಗೆ ಇದನ್ನು ಪ್ರಾಪಗೇಟ್ ಮಾಡೋಕ್ಕೆ ನಾನು ಆಲ್ರೆಡಿ ಪಾಟಿಂಗ್ ಮಿಕ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪಾಟಿಂಗ್ ಮಿಕ್ಸು ನಾನು ಹೇಳಿದಾಗೆ 70% ಗಾರ್ಡನ್ ಸಾಯಿಲು, 30% ಕೊಕೋಪೀಟು, ಮತ್ತು ವರ್ಮಿ ಕಂಪೋಸ್ಟ್ ಹಾಕಿ ರೆಡಿ ಮಾಡಿದ್ದು ಪಾಟಿಂಗ್ ಮಿಕ್ಸ್ಗೆ ಈ ಬೇಬಿ ಪ್ಲ್ಯಾಂಟ್ಸ್ನ ಆಲ್ರೆಡಿ ನಾನು ಹಾಕಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ನೀವು. ಸೊ 4 ಬೇಬಿ ಪ್ಲ್ಯಾಂಟ್ಸ್ ಬಂದು 4 ಹಾಕಿಟ್ಟಿದ್ದೀನಿ. ಇದು ನನ್ನ ಮೇನ್ ಪ್ಲ್ಯಾಂಟು. ಸೊ ಈ ಮೇನ್ ಪ್ಲ್ಯಾಂಟನ್ನು ನಾನು ಸಪ್ರೇಟಾಗಿ ಅದೇ ಪಾಟಲ್ಲಿ ಬಿಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಆಲ್ರೆಡಿ ಒಂದೆರಡು ಬೇಬಿ ಪ್ಲ್ಯಾಂಟ್ಸ್ ಇದ್ದಾವೆ, ಅದು ಇನ್ನೂ ಸ್ವಲ್ಪ ಡೆವಲಪ್ ಆಗಲಿ ಅಂತ ಬಿಟ್ಟಿದ್ದೀನಿ. ಈಗಲೇ ನಾನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಒನ್ಸ್ ಡೆವಲಪ್ ಆದಮೇಲೆ ಅದನ್ನು ನಾನು ಸಪ್ರೇಟ್ ಮಾಡಿ ಸಪ್ರೇಟ್ ಪ್ಲ್ಯಾಂಟಾಗಿ ಬೆಳೆಸ್ತೀನಿ.
ಇದರ ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ನೀವು ಡೈಫನ್ ಬಗ್ಗೆ ಅಥವಾ ಕೇನ್ ಡಮ್ಕೇನ್ ಗಿಡದ ಬಗ್ಗೆ, ಅದ್ರ ಕೇರ್ ಆ್ಯಂಡ್ ಪ್ರಾಪಗೇಷನ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿನ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನನ್ನ ಮುಂದಿನ ವೀಡಿಯೋಲಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.